ಕಬ್ಬಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಪಾರ್ಟಿಗೆ ಬಜರಂಗದಳ ತಡೆ ಪ್ರಕರಣ ಪಬ್ಗೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿದ್ದಾರೆ ಮಂಗಳೂರಿನ ಬಲ್ಮಠದಲ್ಲಿನ ರೀಸೈಕಲ್ ದಿ ಲಾಂಚ್ ಪಬ್ ಮಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಪಾರ್ಟಿ ನಡೆದಿತ್ತು ಕಾಲೇಜು ಫೇರ್ವೆಲ್ ನೆಪದಲ್ಲಿ ಪಬ್ನಲ್ಲಿ ಕುಡಿದು ಮೋಜು ಮಾಡಿಸ್ತಿ ಮಾಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಬಂದಿದೆ ಪಬ್ನ ಸಿಬ್ಬಂದಿಗೆ ಕಮಿಷನರ್ ಶಶಿಕುಮಾರ್ ಕ್ಲಾಸ್ ತಗೊಂಡಿದ್ದಾರೆ ಪಬ್ನಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಪಾರ್ಟಿಗೆ ಬಜರಂಗ ದಳ ತಡೆ ಪ್ರಕರಣ ಪಬ್ಗೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪಬ್ನ ಸಿಬ್ಬಂದಿಗೆ ಕಮಿಷನರ್ ಶಶಿಕುಮಾರ್ ಕ್ಲಾಸ್ ತಗೊಂಡಿದ್ದಾರೆ ಮಂಗಳೂರಿನ ಬಲ್ಮಠದಲ್ಲಿನ ರೀಸೈಕಲ್ ದಿ ಲಾಂಚ್ ಪಬ್ ಮಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದರು ಕಾಲೇಜು ಫೇರ್ವೆಲ್ ನೆಪದಲ್ಲಿ ಪಬ್ ನಲ್ಲಿ ಕುಡಿದು ಮೋಜು ಮಸ್ತಿ ಮಾಡುತ್ತಿದ್ರು ಅಂತ ಆರೋಪಿಸಲಾಗ್ತಾ ಇದೆ ಪಬ್ನ ಸಿಬ್ಬಂದಿಗೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಕ್ಲಾಸ್ ತಗೊಂಡಿದ್ದಾರೆ ಮಂಗಳೂರಿನಲ್ಲಿರುವಂತಹ ಪಬ್ ಇದು ರೀಸೈಕಲ್ ದಿ ಲಾಂಚ್ ಪಬ್ ಪಬ್ ಮೇಲೆ ದಾಳಿ ನಡೆದಿಲ್ಲ ಅದು ಸತ್ಯಕ್ಕೆ ದೂರವಾದ ವಿಷಯ ಯಾವುದೇ ಗ್ರಾಹಕರ ಮೇಲೂ ಕೂಡ ದಾಳಿ ನಡೆದಿಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಂಗಳೂರು ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಆರೋಪಿಸಿ ಸಂಘಟನೆಯವರು ಬಂದಿದ್ದಾರೆ ಐಡಿ ಕೇಳಿದಾಗ ಕೆಲ ವಿದ್ಯಾರ್ಥಿಗಳು ಅಲ್ಲಿಂದ ಹೊರಗೆ ಹೋಗಿದ್ದಾರೆ ಯಾವುದೇ ಸಂಘಟನೆ ಕಾರ್ಯಕರ್ತರು ಪಬ್ ಒಳಗಡೆ ಬಂದಿಲ್ಲ ಡ್ರಗ್ ಮಾಫಿಯಾ ತಡೆಗೆ ನಾವು ಎಲ್ಲಾ ಕ್ರಮವನ್ನ ಕೈಗೊಂಡಿದ್ದೇವೆ ಗಾಂಜಾ ಎಂಡಿಎಂ ಸೇರಿ ಹಲವು ಡ್ರಗ್ ಅನ್ನು ವಶಕ್ಕೆ ಪಡೆದಿದ್ದೇವೆ ಕೇರಳಕ್ಕೆ ಸಂಪರ್ಕ ಇರೋ ಕಾರಣ ಡ್ರಗ್ ಮೂವ್ಮೆಂಟ್ ಇಲ್ಲಿದೆ ಇದನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತಹ ಕೆಲಸ ನಡೀತಾ ಇದೆ ಆದರೆ ದೊಡ್ಡಮಟ್ಟದಲ್ಲಿ ಎಲ್ಲೂ ಕೂಡ ಡ್ರಗ್ಸ್ ಪ್ರಕರಣ ನಡೆದಿಲ್ಲ ಅಂತ ಮಂಗಳೂರು ಕಮಿಷನರ್ ಹೇಳಿಕೆ ಕೊಟ್ಟಿದ್ದಾರೆ ಪಬ್ ಮೇಲೆ ದಾಳಿ ನಡೆದಿಲ್ಲ ಅದು ಸತ್ಯಕ್ಕೆ ದೂರವಾದ ವಿಚಾರ ಅಂತ ಹೇಳಿದ್ದಾರೆ ಯಾವುದೇ ಗ್ರಾಹಕರ ಮೇಲೂ ದಾಳಿ ಆಗಿಲ್ಲ ಅಪ್ರಾಪ್ತರಿಗೆ ಮದ್ಯ ಪೂರೈಕೆ ಆರೋಪಿಸಿ ಸಂಘಟನೆಯವರು ಬಂದಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಮಂಗಳೂರಿನಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಒಂದು ಪಬ್ಗೆ ಆಗಮಿಸಿ ಅಲ್ಲಿನ ಪಾರ್ಟಿಗೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆ ಘಟನಾ ಸ್ಥಳಕ್ಕೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಕೂಡ ಆಗಮಿಸಿದ್ದಾರೆ ಹಾಗಾದರೆ ನಿನ್ನೆ ರಾತ್ರಿ ಘಟನೆ ಏನು ನಡೀತು ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕಮಿಷನರ್ ಶಶಿಕುಮಾರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿ ಈಗ ನಿನ್ನೆ ಬಜರಂಗ ದಳದ ಕಾರ್ಯಕರ್ತರು ಈ ಒಂದು ಪಾರ್ಟಿಗೆ ಅಡ್ಡಿಪಡಿಸಿದ್ರು ಅನ್ನೋಂಥ ಬಗ್ಗೆ ಚರ್ಚೆ ಆಗಿತ್ತು ಸರ್ ಏನು ಸರ್ ಘಟನೆ ನಡೆದರು ನಿನ್ನೆ ಇದೇನು ರೀಸೈಕಲ್ ಅಂತ ಒಂದು ಪಬ್ ಇದೆ ಸೊ ಇಲ್ಲಿ ಸುಮಾರು 9 ಗಂಟೆ ಸಮಯದಲ್ಲಿ ಒಂದು 5-6 ಜನ ಒಂದು ಸಂಘಟನೆಯ ಹೆಸರನ್ನು ಹೇಳಿಕೊಂಡು ಇಲ್ಲಿ ಅಪ್ರಾಪ್ತ ವಿದ್ಯಾರ್ಥಿಗಳಿಗೆ ಇಲ್ಲಿ ಲಿಕ್ಕರ್ ಸಪ್ಲೈ ಮಾಡ್ತಾಯಿದ್ದಾರೆ ನಿಮ್ಮ ಮ್ಯಾನೇಜರ್ಗೆ ಹೇಳಿ ಅಪ್ರಾಪ್ತರಿಗೆ ಸಪ್ಲೈ ಮಾಡೋಂಗಿಲ್ಲ ಮಾಡಿದರೆ ನಾವು ಮತ್ತೆ ಬೇರೆ ಬೇರೆ ರೀತಿ ಕ್ರಮ ತಗೋಬೇಕಾಗತ್ತೆ ಅಂತ ಬೌನ್ಸರ್ಗೆ ತಿಳಿಸಿದ್ದಾರೆ ಅದಾದಮೇಲೆ ಬೌನ್ಸರ್ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡಿದ ಮೇಲೆ ಮ್ಯಾನೇಜರಲ್ಲಿ ಒಳಗಡೆ ಕೆಲವು ವಿದ್ಯಾರ್ಥಿಗಳು ಏನಿದ್ದರು ಅವ್ರಗಳದ್ದು ಕೆಲವು ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ ಆ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳೆಲ್ಲ ಎದ್ದು ಹೋಗಿದ್ದಾರೆ ಅನ್ನೋಂಥದ್ದು ನಮಗೆ ಬೌನ್ಸರ್ ಮತ್ತು ಮ್ಯಾನೇಜರ್ ಹೇಳುವಂಥದ್ದು CCTV ಅದನ್ನೆಲ್ಲ ವೆರಿಫೈ ಮಾಡಲಿಕ್ಕೆ ಇದ್ರ ಓನರ್ ಏನಿದ್ದಾರೆ ಅವರು ಮುಂಬೈ ಮೂಲದವರಂತೆ ಸೊ ಹಂಗಾಗಿ ನಮಗೆ ಪಾಸ್ವರ್ಡ್ ಅದೆಲ್ಲ ಸಿಗಬೇಕಾಗಿದೆ ಸೊ ಅದನ್ನು ಕೂಡ ವೆರಿಫೈ ಮಾಡ್ತೀವಿ ಅಲ್ಲಿ ಮೈನರ್ಸ್ ಅಷ್ಟರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವಾಚ್ಯವಾಗಿ ನಿಂದಿಸುವಂಥದ್ದು ಏನಾದರೂ ಘಟನೆಗಳಾಗಿದೆ ಅನ್ನೋದು ಗಮನ ಈಗ ನೋಡಿ ಭಾಳ ಸ್ಪಷ್ಟವಾಗಿ ಪಬ್ ಮೇಲೆ ದಾಳಿ ಆಗಿದೆ ಅಂತಂದು ಮತ್ತೆ ಪಬ್ ಮೇಲೆ ದಾಳಿ ಆಗಿದೆ ಅನ್ನೋಂಥದ್ದು ಮಾಧ್ಯಮಗಳಲ್ಲಿ ಮತ್ತು ಕೆಲವು ಬೇರೆ ಬೇರೆ ಮಾಧ್ಯಮಗಳಲ್ಲೂ ಬಂದಿದೆ ಅದು ಸತ್ಯಕ್ಕೆ ದೂರವಾಗಿದೆ ಯಾವ ಪಬ್ ಮೇಲಾಗಲಿ ಪಬ್ಬಲ್ಲಿರುವಂಥ ಕಸ್ಟಮರ್ಸ್ ಮೇಲಾಗಲಿ ದಾಳಿ ಆಗಿಲ್ಲ ಇಲ್ಲಿ ಆಗಿರುವಂಥದ್ದು ಇಷ್ಟೇ ಒಂದು 5-6 ಜನ ಬಂದು ಆ ಬೌನ್ಸರ್ನ ಕೇಳಿದ್ದಾರೆ ಬೌನ್ಸರ್ ಒಳಗಡೆ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡಿದ ಮೇಲೆ ಕೆಲವು ಕಸ್ಟಮರ್ಸ್ ಯಾರಿದ್ದರು ಅವ್ರ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾರ್ಯಾರು ಅಂತ ವೆರಿಫೈ ಮಾಡಬೇಕು ಅವರೆಲ್ಲ ಹೊರಗಡೆ ಹೋಗಿರುವಂಥದ್ದು ಇಷ್ಟೇ ಘಟನೆ ನಡೆದಿರುವಂಥದ್ದು ಇದನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಗತ್ಯ ಕ್ರಮವನ್ನು ತಗೊಳ್ತೀವಿ ಸಂಘಟನೆಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಈ ರೀತಿಯಾಗಿ ಬಂದು ತಡೆ ಮಾಡುವಂಥದ್ರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ರಮಗಳಾಗುತ್ತಾ ಮತ್ತು ಪಬ್ನ ಮಾಲಕರ ಮೇಲೆ ಏನಾದರೂ ಈ ಬಗ್ಗೆ ಏನಾದರೂ ವಿಚಾರಣೆಗಳಾಗುತ್ತೆ ಅಲ್ಲ ನೋಡಿ ಯಾವುದೇ ಸಂದರ್ಭದಲ್ಲಿ ಏನೇ ವಯೋಲೇಷನ್ ಇದೆ ಅಂತಂದರೆ ಅದು ಸಂಬಂಧಪಟ್ಟ ಇಲಾಖೆ ಅಂತ ಇರುತ್ತೆ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು ಅವ್ರಗಳಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಮತ್ತು ಬೇರೆ ಯಾರು ಖಾಸಗಿ ವ್ಯಕ್ತಿಗಳಾಗಲಿ ಖಾಸಗಿ ಸಂಘಟನೆ ಅಥವಾ ಬೇರೆ ಯಾವುದೇ ಒಂದು ಎಸ್ಟಾಬ್ಲಿಷ್ಮೆಂಟ್ ಆರ್ಗನೈಸೇಷನ್ ಹೆಸರಲ್ಲಿ ಬಂದು ಈ ಥರ ಪರಿಶೀಲನೆ ಮಾಡಲಿಕ್ಕೆ ಅವಕಾಶ ಇಲ್ಲ ಇನ್ನೊಂದು ಮೊನ್ನೆ ನಡೆದಂಥ ಒಂದು ವಿಡಿಯೋ ವೈರಲ್ ಆಗಿತ್ತು ಒಂದು ಖಾಸಗಿ ಕಾಲೇಜಿದ್ದು ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅನ್ನೋ ಒಂದು ನಂಟು ಕಲ್ಪಿಸ್ತಾ ಇರ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾಗಳ ಮತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಘಟನೆ ನಡೆದಿದೆ ಅಂತಲೂ ಹೇಳಲಾಗ್ತದೆ ತಾವು ಹೇಳ್ತಿರೋಂಥದ್ದು ಕರೆಕ್ಟು ಏನಂದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪರ್ಟಿಕ್ಯುಲರ್ ವಾಟ್ಸಪ್ ಗ್ರೂಪಲ್ಲಿ ಮೊನ್ನೆ ಒಂದು ಏನು ಅಪ್ರಾಪ್ತ ವಿದ್ಯಾರ್ಥಿಗಳು ಕಿಸ್ಸಿಂಗ್ ಪ್ರಕರಣ ಆಗಿತ್ತು ಸೊ ಆ ಪ್ರಕರಣದ ಆರೋಪಿಗಳು ಇಲ್ಲಿ ಪಾರ್ಟಿ ಮಾಡಲಿಕ್ಕೆ ಬಂದಿದ್ದರು ಅಪ್ರಾಪ್ತರಿದ್ದಾರೆ ಅದ್ರ ಜೊತೆ ಪ್ರಕರಣದ ಆರೋಪಿಗಳಿದ್ದು ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ರ ಹಿನ್ನೆಲೆಯಲ್ಲಿ
ಅಲ್ಲಿ ತಪಾಸಣೆಗೆ ಹೋಗಿದ್ದಾರೆ, ಅಲ್ಲಿ ಪರಿಶೀಲನೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಬಟ್ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಆ ಯಾವ ಆರೋಪಿಗಳು ಇಲ್ಲಿ ಬಂದಿರೋದಿಲ್ಲ. ಇದಿಷ್ಟು ಮಂಗಳೂರು ಕಮಿಷನರ್ ಶಶಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.